ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ವಿದ್ಯುಚ್ಛಕ್ತಿ ಅಧ್ಯಾಯದ ಒಂದು ಕೊನೆಯ ಭಾಗ ವಿದ್ಯುತ್ ಸಾಮರ್ಥ್ಯವನ್ನು ಕಲಿಯೋಣ. ವಿದ್ಯುತ್ ಸಾಮರ್ಥ್ಯ ಅಂದರೇನು, ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು, ಆಮೇಲೆ ವಿದ್ಯುತ್ ಸಾಮರ್ಥ್ಯದ ವ್ಯಾವಹಾರಿಕ ಏಕಮಾನ ಯಾವುದು, ವಿದ್ಯುತ್ ಸಾಮರ್ಥ್ಯವನ್ನ ನಾವು ಯಾವ ತರ ಅಳಿತೀವಿ ಅಥವಾ ಯಾವ ತರ ಅದನ್ನ ಲೆಕ್ಕ ಮಾಡ್ತೀವಿ, ಅದ್ರ ಮೇಲಿನ ಸೂತ್ರಗಳು ಯಾವುವು ಅಂತ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಮೊದಲನೇದಾಗಿ ಕೆಲಸ ಮಾಡುವ ದರವನ್ನು ಸಾಮರ್ಥ್ಯ ಅಂತ ಕರಿತೀವಿ. ಎಲ್ಲಿ ದರ ಇರ್ತದೋ ಅಲ್ಲಿ ಸಮಯ ಇರ್ತದ. ದರ ಅಂತ ಬಂತು ಅಂದ್ರ ಅದರ ಜೊತೆಗೆ ಸಮಯ ಸೇರಿದೆ ಅಂತ ಅರ್ಥ. ಕೆಲಸ ಮಾಡುವ ದರವನ್ನು ನಾವೇನ್ ಕರಿತೀವಿ, ಸಾಮರ್ಥ್ಯ ಅಂತ ಕರಿತೀವಿ. ಅದೇ ತರ ಈ ವಿದ್ಯುತ್ ಸಾಮರ್ಥ್ಯ ಅಂತಂದ್ರ ವಿದ್ಯುತ್ ಶಕ್ತಿಯ ಬಳಕೆಯ ದರವನ್ನು, ವಿದ್ಯುತ್ ಶಕ್ತಿಯ ಬಳಕೆಯ ದರವನ್ನು ಏನಂತ ಕರಿತೀವಿ, ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ನಂತರ ಈ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ನಾವು ಹೇಳ್ಕೊಂತಂದ್ರ ವ್ಯಾಟ್ ಅಂತ ಕರಿತೀವಿ. ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಅವರ್ ಅಂತ ಹೇಳ್ತೀವಿ. ಕಿಲೋ ವ್ಯಾಟ್ ಅವರ್ ಅಂತಂದ್ರ ಒಂದು ಕಿಲೋ ವ್ಯಾಟ್ ಅವರ್ ಅಂದ್ರೆ ಒಂದು ಯೂನಿಟ್. ನಮ್ಮ ಮನೆಯಲ್ಲಿ ಎಷ್ಟು ಯೂನಿಟ್ ವಿದ್ಯುತ್ ಬಳಕೆ ಆಗಿದೆ ಅಂತೇಳಿ ಆ ಬಿಲ್ ಒಳಗೆ ಕೊನೆಯದಾಗಿ ಬರ್ತದೆ. ಈ ಒಂದು ಯೂನಿಟ್ ಅಂತಂದ್ರ ಏನು, ಒಂದು ಕಿಲೋ ವ್ಯಾಟ್ ಅವರ್. ಒಂದು ಕಿಲೋ ವ್ಯಾಟ್ ಅವರ್ ಅಂದ್ರೆ 1000 ವ್ಯಾಟ್ ಗುಂಡ್ಲೆ 3600 ಸೆಕೆಂಡ್ಸ್. ಅಂದ್ರೆ ಬಿಡಿ 100,000 10,000 100,000 36,000 ವ್ಯಾಟ್ ಆಗ್ತದೆ. ಅಂದ್ರೆ 3.6 × 10^6 ಜೌಲ್. ಜೌಲ್ ಸಾಮರ್ಥ್ಯವನ್ನು ನಾವು ಉಪಯೋಗ ಮಾಡ್ತೀವಿ ಅಂದಂಗೆ ಒಂದು ಯೂನಿಟ್ ಒಳಗೆ. ತದನಂತರ ಇಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನ ಯಾವ ತರ ಸೂತ್ರಗಳಿಂದ ನಾವು ಬಿಡಿಸ್ಕೊಂತ ಹೋಗ್ತೀವಿ, ಸೂತ್ರಗಳು ಯಾವ್ಯಾವ ನೋಡ್ರಿ. ಮೊದಲಾಗಿ ವಿದ್ಯುತ್ ಸಾಮರ್ಥ್ಯ P = V × I. ವಿ ಅಂದ್ರೆ ನಮ್ಗೆ ಗೊತ್ತದ, ವಿ ಇದೊಂದು ಸೂತ್ರ ಗೊತ್ತಿದ್ರೆ ಸಾಕು, ಉದಿನೆಲ್ಲ ನಮ್ಗೆ ತಾನೇ ಗೊತ್ತಾಕೊಂತ ಹೋಗ್ತವೆ. ಮೊದಲಾಗಿ P = V × I. ವಿ ಅಂದ್ರೆ ಏನು, V = I × R. ಹೌದಿಲ್ರಿ, V = I × R. ವಿ ಬಂದಿನ I × R. I × I ಏನಾಗುತ್ತೆ, I² ಆಗ್ತದೆ. I² × R. V = I² × R. ನಂತರ I² I ಅಂದ್ರೆ ಏನು, V = I × R. V = I × R. I ಅಂದ್ರೆ V/R. I ಅಂದ್ರೆ ಇಲ್ಲಿ V/R. ಇಲ್ಲಿ I ಅಂದ್ರೆ V/R. ಹೋಲ್ಸ್ಕ್ವೇರ್ ಅಂದ್ರೆ ಹೋಲ್ಸ್ಕ್ವೇರ್ ಕಣ, ಅವು ಏನಾಯ್ತು, V² / R² ಗುಣಾಕಾರ R. R² / R ಕ್ಯಾನ್ಸಲ್ ಆಗಿ V² / R ಅಂತ ಬಂತು. V = V² / R ಅಂತ ಬಂತು. ಇದರ ಮೇಲಿನ ಪ್ರಶ್ನೆಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ಕೊಂತ ಹೋಗೋಣ. ಅಂತ ವಿಡಿಯೋ ಚೆನ್ನಾಗಿರ್ತಕ್ಕಂಥ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದ.